ವಿರೋಧಿಯಿಂದ ಜಿಲ್ಲಾಧ್ಯಕ್ಷರಾದ ಸಿ ಕೆ ಮರಿಸ್ವಾಮಿ ಬರಗೂರು ಅವರ ನೇತೃತ್ವದಲ್ಲಿ ದಲಿತ ಸಮುದಾಯಗಳ ಸ್ವಾಭಿಮಾನದ ಸಂಕೇತವಾದ 206ನೆಯ ಭೀಮ್ ಕೋರ್ಗಾಂವ್ ವಿಜಯೋತ್ಸವದ ಆಚರಣೆ ಗಂಗಾವತಿಯ ಗಾಂಧಿ ಚೌಕ ಮುಖಾಂತರ ಬಸವಣ್ಣ ಸರ್ಕಲ್ ಮಾರ್ಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯವರಿಗೆ ಪಂಜಿನ ಜಾಥಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಈ ಜಾಥಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಸಿ ಕೆ ಮರಿಸ್ವಾಮಿ ಬರಗೂರು, ಈ ದೇಶದಲ್ಲಿ ಯುದ್ಧಗಳು ನಡೆದಿರುವುದು ಹೆಣ್ಣಿಗಾಗಿ, ಮಣ್ಣಿಗಾಗಿ, ರಾಜ್ಯಕ್ಕಾಗಿ ಹಾಗೂ ತಮ್ಮ ರಾಜ್ಯವನ್ನು ವಿಸ್ತರಣೆ ಮಾಡುವುದಕ್ಕಾಗಿ, ರಾಜ್ಯದ ಪಟ್ಟದ ಮೇಲೆ ಕುಳಿತುಕೊಳ್ಳುವುದಕ್ಕಾಗಿ ಹಲವಾರು ಯುದ್ಧಗಳನ್ನು ನೋಡಿದ್ದೇವೆ. ಆದರೆ ಸ್ವಾಭಿಮಾನಕ್ಕಾಗಿ, ಜನತೆ ಗೌರವಕ್ಕಾಗಿ, ವ್ಯಕ್ತಿತ್ವಕ್ಕಾಗಿ, ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ನಡೆದ ಏಕೈಕ ಯುದ್ಧ ಯಾವುದಾದರೂ ಇದ್ರೆ ಅದು ಭೀಮ್ ಕೋರೆಯುವ ವಿಜಯೋತ್ಸವ. ಈ ದೇಶದಲ್ಲಿ ಶತಮಾನಗಳಿಂದ ಈ ದೇಶದ ಮೂಲ ನಿವಾಸಿಗಳಾದ ಶೋಷಿತ ಸಮುದಾಯಗಳನ್ನು, ದಲಿತ ಸಮುದಾಯಗಳನ್ನು, ತುಳಿತಕ್ಕೆ ಒಳಗಾದವರನ್ನ ಒಟ್ಟಾರೆಯಾಗಿ 98% ಸಮುದಾಯಗಳನ್ನ ಕೆಲವೊಂದು ಕಟ್ಟುಪಾಡುಗಳಿಗೆ ಸಿಲುಕಿಸಿ ಅನಿಷ್ಟ ಪದ್ಧತಿಗಳನ್ನ ಜಾರಿ ಮಾಡಿ ಮುಟ್ಟಲು ಯೋಗ್ಯರಲ್ಲದ ಸಮುದಾಯಗಳಿಗೆ ಅಸ್ಪೃಶ್ಯ ಸಮುದಾಯಗಳು ಎಂದು ಗುರುತಿಸಿ ಅವರನ್ನ ಊರ ಹೊರಗಡೆ ಇಟ್ಟು ಪ್ರಕೃತಿಯಿಂದ ದೊರೆಯಬೇಕಾದ ಸವಲತ್ತುಗಳಿಂದ ಕೂಡ ಅವರು ವಂಚಿತರಾಗಿದ್ರು. ಕುಡಿಯಲು ನೀರು ಕೊಡದೆ ಗುರು ಒಳಗಡೆ ಬರಬೇಕಾದರೆ ಕೆಲವು ಷರತ್ತುಗಳನ್ನ ಅವರ ಮೇಲೆ ಹೇರಲಾಗಿತ್ತು. ಅವರು ನಡೆಯುವ ದಾರಿಯಲ್ಲಿ ಹೆಜ್ಜೆ ಗುರುತು ಬೀಳಬಾರದೆಂದು ಸೊಂಟಕ್ಕೆ ಕಸಬರಿಗೆಯನ್ನ ಕಟ್ಟಿಕೊಂಡು, ಅಕಸ್ಮಾತ್ ಉಗುಳಬೇಕಾದರೆ ಕೊರಳಿಗೆ ಮಡಿಕೆಯನ್ನ ಕಟ್ಟಿಕೊಂಡು ಅವರು ಬರುತ್ತಿದ್ದಾರೆ ಎಂದು ತಿಳಿಯಲು ಕಾಲಿಗೆ ಗೆಜ್ಜೆಯನ್ನ ಕಟ್ಟಿಕೊಂಡು ಬರಬೇಕಾದ ಪರಿಸ್ಥಿತಿ ಇತ್ತು. ಈ ದೇಶದ ಮೂಲ ನಿವಾಸಿ ಹೆಣ್ಣು ಮಕ್ಕಳ ಪರಿಸ್ಥಿತಿಯಂತೂ ಗಂಭೀರವಾಗಿತ್ತು. ಅನಿಷ್ಟ ಪದ್ಧತಿಗಳಾದ ದೇವರ ಹೆಸರಿನಲ್ಲಿ ದೇವದಾಸಿ ಪದ್ಧತಿ ಜಾರಿ ಮಾಡಿ ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ಬಳಸಿಕೊಳ್ಳುವುದು, ಇನ್ನೊಂದು ಕೆಟ್ಟ ಪದ್ಧತಿಯಾದ ಸ್ತನ ಪದ್ಧತಿಯನ್ನ ಜಾರಿ ಮಾಡಿದ್ರು. ಈ ಪದ್ಧತಿಯಲ್ಲಿ ಹೆಣ್ಣು ಮಕ್ಕಳು ಎದೆಯ ಭಾಗವನ್ನ ಮುಚ್ಚಿಕೊಳ್ಳದೆ ಹಾಗೆಯೇ ತಿರುಗಾಡುವ ಪದ್ಧತಿ ಇತ್ತು. ಒಂದು ವೇಳೆ ಎದೆಯ ಭಾಗವನ್ನ ಮುಚ್ಚಿಕೊಂಡ್ರೆ ಪದ್ಧತಿಯನ್ನ ಜಾರಿ ಮಾಡಿದವರಿಗೆ ತೆರಿಗೆಯನ್ನ ಕಟ್ಟಬೇಕಾಗುತ್ತಿತ್ತು. ಒಂದು ಹೊತ್ತಿನ ಊಟ ಮಾಡುವ ಪರಿಸ್ಥಿತಿ ಈ ಸಮುದಾಯಗಳಿಗೆ ಗಂಭೀರವಾಗಿತ್ತು. ಶಿಕ್ಷಣ ವ್ಯವಸ್ಥೆಯಿಂದ, ಸಂಪತ್ತಿನಿಂದ, ಸಾಮಾಜಿಕ ವ್ಯವಸ್ಥೆಯಿಂದ, ಆರ್ಥಿಕ ವ್ಯವಸ್ಥೆಯಿಂದ, ಎಲ್ಲಾ ಕ್ಷೇತ್ರಗಳಿಂದ ವಂಚಿತರಾಗಿ ಅನೇಕ ದೌರ್ಜನ್ಯ, ದಬ್ಬಾಳಿಕೆ, ಗೂಂಡಾಗಿರಿ, ನೋವು ನಲಿವುಗಳಿಗೆ ತುತ್ತಾಗಿ ಎಲ್ಲಾ ಕ್ಷೇತ್ರಗಳಿಂದ ವಂಚಿತರಾಗಿ ದಿನೇ ದಿನೇ ಅವಮಾನಗಳಿಗೆ ಸಿಲುಕಿ ಜೀವನ ಮಾಡುವ ಪರಿಸ್ಥಿತಿಯನ್ನ ದೇಶದ ಮೂಲ ನಿವಾಸಿಗಳು ಅನುಭವಿಸುತ್ತಿದ್ರು. ಇಂತಹ ಸಂದರ್ಭದಲ್ಲಿ ಈ ದೇಶದ ಶೋಷಿತ ಸಮುದಾಯಗಳ ಈ ಎಲ್ಲ ಅನುಮಾನಗಳಿಗೆ ರೋಸಿ ಹೋಗಿ 1818 ಜನವರಿ 1ರಂದು ಬೆಳಿಗ್ಗೆ 9:00 ರಾತ್ರಿ 9 ಗಂಟೆಯವರೆಗೂ ಯಾವುದೇ ವಿಶ್ರಾಂತಿ ಪಡೆಯದೆ, ನೀರು ಕುಡಿಯದೆ, ಸತತವಾಗಿ ಕೇವಲ 500 ಮಹಾನ್ ಸೈನಿಕರು ಈ ವ್ಯವಸ್ಥೆಯನ್ನ ಜಾರಿ ಮಾಡಿದ ಎರಡನೆಯ ಬಾಜಿರಾಯನ 28,000 ಸೈನಿಕರನ್ನ, 8,000 ಗಜದಳವನ್ನ, ಅಶ್ವದಳವನ್ನ, ಮಹಾನ್ ಸೈನಿಕರ ದಂಡ ನಾಯಕರಾದ ಸಿದ್ಧನಾಯಕ ಅವರ ನೇತೃತ್ವದಲ್ಲಿ ಭೀಮಾ ನದಿಯ ತೀರದಲ್ಲಿ ವ್ಯವಸ್ಥೆಯನ್ನ ಬದಲಾಯಿಸುವುದಕ್ಕಾಗಿ ಅವರೆಲ್ಲರೂ ಮಹಾನ್ ಸೈನಿಕರು ಕತ್ತೆಯಿಂದ ಸೆದೆ ಬಡಿಯುತ್ತಾರೆ. ಇದು ಈ ದೇಶದ ಮೂಲ ನಿವಾಸಿಗಳ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಗಿರುವುದರಿಂದ, ಯುದ್ಧವು ಭೀಮಾ ನದಿ ತೀರದಲ್ಲೇ ನಡೆದಿರುವುದರಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಎಂದು ಇತಿಹಾಸ ಅರಿಯದವರು ಇತಿಹಾಸವನ್ನ ಸೃಷ್ಟಿಸಲಾರರು ಎನ್ನುವಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂತಹ ಒಂದು ನೈಜ ಘಟನೆಯನ್ನ ನಮ್ಮೆಲ್ಲರಿಗೂ ಪರಿಚಯಿಸಿದ್ದು ಖುಷಿಯ ವಿಚಾರವಾಗಿದೆ. ಇದು ಒಂದು ದಲಿತ, ದಮನಿತರ, ಶೋಷಿತ ಸಮುದಾಯಗಳ ಸ್ವಾಭಿಮಾನದ ಗೆಲುವು ಆಗಿದ್ದರಿಂದ ಭೀಮಾ ಕೋರ್ಗಾಂವ್ ವಿಜಯೋತ್ಸವ ಎಂದು ಆಚರಣೆ ಪ್ರತಿ ವರ್ಷ ಜನವರಿ 1ರಂದು ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ಚಿಂತಕರಾದ ಡಾಕ್ಟರ್ ಸೋಮಕ್ಕ, ದಲಿತ ಸಂಘಟನೆ ಮುಖಂಡರಾದ ಹುಸೇನಪ್ಪ ಅಂಚಿನಾಳ್, ತಾಲೂಕಾಧ್ಯಕ್ಷರಾದ ಯಲ್ಲಪ್ಪ ಎಂ, ಅಲ್ಪಸಂಖ್ಯಾತ ವಿಭಾಗದ ತಾಲೂಕಾಧ್ಯಕ್ಷರಾದ ಅತ್ತು ಸಂಪಗಿ, ಉಪಾಧ್ಯಕ್ಷರಾದ ವೆಂಕಟೇಶ್ ಶೆಟ್ಟಿ, ವೀರೇಶ್ ಜಂತಕಲ್, ಬಸವರಾಜ್ ಜಂತಕಲ್, ಮಲ್ಲಿಕಾರ್ಜುನ್ ಜಂತಕಲ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು.